ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಶುರು ಮಾಡ್ತಾರೆ. ಮೊದಲು ದಾಖಲಾಗಿರುವಂತಹ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡಿತಾರೆ. ನೋಡ್ರಪ್ಪ, ಮೂರು ದಾಖಲಾಗಿದೆ ಪ್ರಕರಣ, ಅದರ ಬಗ್ಗೆ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಅವರಿಂದ ಪಡಿತಾರೆ. ಪ್ರಜ್ವಲ್ ವಿರುದ್ಧ ದಾಖಲಾದ ಮೂರು ಪ್ರಕರಣಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ನಂತರ ಸಂತ್ರಸ್ತೆಯರ ಹೇಳಿಕೆಗಳ ಬಗ್ಗೆ ಪ್ರಾಥಮಿಕ ವಿಚಾರಣೆಯನ್ನು ಮಾಡ್ತಾರೆ. ಈ ಸಂತ್ರಸ್ತೆಯರು ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ಮೂಲಕವೇ ಈ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಹೇಳಿಕೆಗಳನ್ನು ಇಟ್ಕೊಂಡು ಅದರ ಪ್ರಕಾರವಾಗಿಯೇ ಹೌದಾ ಈ ಹೇಳಿಕೆಯಲ್ಲಿ ಇವರು ಹೀಗೆ ಹೇಳಿದ್ದಾರೆ, ಅದು ಸತ್ಯನಾ, ನೀವೆಲ್ಲಿದ್ರಿ ಆ ದಿನ, ಈ ರೀತಿಯಾಗಿ ಅದರ ಮೇಲೆ ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಗ್ರಿಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಸನದಲ್ಲಿ ಹರಿದಾಡ್ತಾ ಇರುವಂತಹ ಅಶ್ಲೀಲ ವಿಡಿಯೋದ ಬಗ್ಗೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಅದೇ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮುಂದುವರೆದು ಒಂದು ಅತ್ಯಾಚಾರ ಪ್ರಕರಣವನ್ನು ಆ್ಯಡ್ ಮಾಡಿದ್ದಾರೆ, ಅದೇ FIR ಗೆ ಆ್ಯಡ್ ಮಾಡಿದ್ದಾರೆ. ಅದಾದ ನಂತರ ಪ್ರತ್ಯೇಕವಾಗಿ ಇಬ್ಬರು ಕೊಟ್ಟಿರುವಂತಹ ಆರೋಪ, ಮಾಡಿರುವಂತಹ ಆರೋಪ, ಕೇಸು, ಅದೂ ಕೂಡ ಎರಡೂ ಅತ್ಯಾಚಾರ ಪ್ರಕರಣ. ಹಾಗಾಗಿ ಒಟ್ಟು ಮೂರು ಅತ್ಯಾಚಾರ ಪ್ರಕರಣಗಳು. ಅದರ ಜೊತೆ ಜೊತೆಗೆ ಸರ್ಕಾರಕ್ಕೆ ಮಹಿಳಾ ಆಯೋಗ ಈ CDಗಳು, ಈ ಪೆನ್ಡ್ರೈವು, ಒಂದು 2900 ಏನೋ ವಿಡಿಯೋಗಳು, ಇದರ ಬಗ್ಗೆ ಒಂದು ದೂರು ಕೊಟ್ಟಿದ್ರಲ್ವಾ, ಅದರ ಬಗ್ಗೆಯೂ ವಿಚಾರಣೆ ಆಗುವಂಥ ಸಾಧ್ಯತೆ ಇದೆ. ಒಟ್ಟು 4 ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಅಂತ SIT ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ನಾವಾಗಲೇ ಹೇಳಿದ್ವಿ, ಒಂದು 20-25 ಪ್ರಶ್ನೆಗಳನ್ನು SIT ಅಧಿಕಾರಿಗಳು ಈಗಾಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಬರಲಿ ಪ್ರಜ್ವಲ್, ಬಂದ ತಕ್ಷಣ ಇದನ್ನೆಲ್ಲ ಅವ್ರಿಗೆ ಇಂಟ್ರಾಗೇಷನ್ ಮಾಡಬೇಕು, ಇದೆಲ್ಲ ಕೇಳಬೇಕು ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ವಿಡಿಯೋ ರೆಕಾರ್ಡ್ ಮತ್ತು ವೈರಲ್ ಆಗಿದ್ದು ಹೇಗೆ ಅಂತ ಪ್ರಶ್ನೆ ಕೇಳ್ಬೋದು. ವಿಡಿಯೋ ರೆಕಾರ್ಡ್ ಮಾಡಿದಂಥ ಫೋನ್ ಯಾವುದು, ಆ ಫೋನ್ ಎಲ್ಲಿದೆ, ಅದನ್ನು ರಿಟ್ರೀವ್ ಮಾಡ್ಬೋದು. ರೆಕಾರ್ಡ್ ಮಾಡಿದ ಮೊಬೈಲ್ ಪ್ರಜ್ವಲ್ದಾ ಅಂತ ವಿಚಾರಣೆಯನ್ನು ನಡೆಸಬಹುದು. ಪ್ರಜ್ವಲ್ ಮೊಬೈಲ್ ಫೋನ್ ಯಾರಾದರೂ ತೆಗೆದುಕೊಂಡಿದ್ರಾ, ಅದು ಹೇಗಾದರೆ ಲೀಕ್ ಆಯಿತು, ನಿಮ್ಮದೇ ಮೊಬೈಲ್ ಫೋನ್ ಆದರೆ, ನೀವೇ ಮಾಡಿಕೊಂಡಿದ್ದು ಹೌದಾದರೆ ಆ ವಿಡಿಯೋಗಳು ಲೀಕ್ ಆಗಿದ್ದು ಹೇಗೆ, ಯಾರಾದರೂ ನಿಮ್ಮ ಮೊಬೈಲನ್ನು ತಗೊಂಡಿದ್ರಾ, ಯಾರಾದರೂ ಅದನ್ನು ತಗೊಂಡು ಬೇರೆಯವ್ರಿಗೆ ಶೇರ್ ಮಾಡಿದ್ರಾ, ಮಾಜಿ ಕಾರು ಚಾಲಕ ಕಾರ್ತಿಕ್ ಬಳಿ ವಿಡಿಯೋ ಬಂದಿದ್ದು ಹೇಗೆ, ಎಲ್ಲ ಆಯಾಮಗಳಲ್ಲಿ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಅಭಿಷೇಕ್ ಜೈಶಂಕರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ನಾವು ಇಲ್ಲಿವರೆಗೆ ಕೇವಲ 3 ಅತ್ಯಾಚಾರ ಪ್ರಕರಣ, ಅದರಲ್ಲಿ 1 ಲೈಂಗಿಕ ದೌರ್ಜನ್ಯನೂ ಇದೆ, ಇಷ್ಟು ಮಾತ್ರ ಅಂತ ಅಂದ್ಕೊಂಡಿದ್ವಿ. ಅದರ ಜೊತೆ ಜೊತೆಗೆ ಈ ಮಹಿಳಾ ಆಯೋಗ ಒಂದು ದೂರು ಕೊಟ್ಟಿತ್ತಲ್ಲ, ಈ ಪೆನ್ಡ್ರೈವು, ಜೊತೆಗೆ ಈ ಪೆನ್ಡ್ರೈವ್ ಹಂಚಿಕೆ, ಈ ವಿಡಿಯೋ ಮಾಡಿರೋದು, ಇದೆಲ್ಲದರ ಬಗ್ಗೆ, ಇದರ ಬಗ್ಗೆನೂ ಇವತ್ತು SIT ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಒಂದು 20-25 ಪ್ರಶ್ನಾವಳಿಗಳನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಯಾವ ದೆಸೆಯಲ್ಲಿ ನಡೆಯುತ್ತೆ ತನಿಖೆ? ಎಸ್, ಮಹಿಳಾ ಆಯೋಗ ಕೊಟ್ಟಂತಹ ದೂರು ಏನಿದೆ ಅದು ಕೂಡ ಒಂದೇ ರಿಲೇಟೆಡ್ ಆಗಿರುವಂತಹ ಒಂದು ಕಾರಣದಿಂದಾಗಿ, ಅಂದ್ರೆ ಈ 3 ಪ್ರಕರಣ ಏನು ದಾಖಲಾಗಿದೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಒಂದು ಕಾರಣದಿಂದಾಗಿ ಈಗಾಗಲೇ ಸಿದ್ಧಪಡಿಸಿರುವಂತಹ ಪ್ರಶ್ನೋತ್ತರಗಳಲ್ಲಿ ಆ ಒಂದು ಅಂದ್ರೆ ಮಹಿಳಾ ಆಯೋಗ ಕೊಟ್ಟಿರುವಂತಹ ದೂರಿನ ಅನ್ವಯವಾಗಿಯೂ ಕೂಡ ಒಂದು ಪ್ರಶ್ನೆಗಳನ್ನು ಮಾಡಲಾಗುತ್ತೆ. ಮತ್ತು ಮೊದಲಿಗೆ ಇಲ್ಲಿ ಬೇಕಾಗಿರೋದು ಅಂದ್ರೆ ಈಗ ಎಷ್ಟೇ ವಿಡಿಯೋಗಳು ವೈರಲ್ ಆದರೂ ಕೂಡ ಈಗ SIT ಅಧಿಕಾರಿಗಳಿಗೆ ಬೇಕಾಗಿರೋದು ಅದನ್ನ ಚಿತ್ರೀಕರಣ ಮಾಡಿದಂತಹ ಮೊಬೈಲ್, ಆ ಮೊಬೈಲ್ ಅನ್ನ ರಿಟ್ರೀವ್ ಮಾಡುವಂತಹ ಅಂದ್ರೆ ಅದನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ SIT ಅಧಿಕಾರಿಗಳು ಮುಂದೆ ಮಾಡಬೇಕಾದ ಬಹುಮುಖ್ಯವಾಗಿ ಮಾಡಬೇಕಾದಂತಹ ಒಂದು ಕೆಲಸ ಆಗಿದೆ. ಯಾಕಂದ್ರೆ ಆ ರೆಕಾರ್ಡ್ ಮಾಡಿರುವಂತಹ ಮೊಬೈಲ್ ನಿಂದ ಹೊರಬಂದು ಅದನ್ನ ಬೇರೆ ಮೊಬೈಲ್ ನಲ್ಲಿ ಆಗಿರಬಹುದು, ಪೆನ್ಡ್ರೈವ್ ಆಗಿರಬಹುದು, ಅದನ್ನ ಏನಾದರೂ ಸಬ್ಮಿಟ್ ಮಾಡಿದ್ರೆ ಅದೊಂದು ನಕಲಿ ಆಡಿಯೋ ವಿಡಿಯೋ ಅಂತ ಅನಿಸಿಕೊಳ್ಳುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಒಂದು ಸಾಕ್ಷಿ ಅಂತ ಅನಿಸಿಕೊಳ್ಳೋದಿಲ್ಲ, ಅಂದ್ರೆ ಅದರಲ್ಲಿ ಆ ವಿಡಿಯೋದಲ್ಲಿ ಆತನೇ ಮಾತನಾಡಿದ್ರು ಕೂಡ ಅದಕ್ಕೆ ಮೂಲವಾಗಿ ರೆಕಾರ್ಡ್ ಮಾಡಿರುವಂತಹ ಒಂದು ವಸ್ತು ಏನಿದೆ ಆ ವಸ್ತು ಸಿಗ್ಬೇಕಾಗುತ್ತೆ. ಹೀಗಾಗಿ ಅದನ್ನ ರಿಕವರಿ ಮಾಡೋದಕ್ಕೆ SIT ಅಧಿಕಾರಿಗಳು ಸಾಕಷ್ಟು ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನ ಮೊದಲು ಈ ಪ್ರಶ್ನೆಗಳನ್ನು ಮಾಡುವಂಥದ್ದು ಮತ್ತೆ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳಿಗಿಂತ ಹೆಚ್ಚಾಗಿ ಬಹುಮುಖ್ಯವಾದಂತಹ ಒಂದು ಕೆಲಸ ಆ ಮೊಬೈಲ್ ಎಲ್ಲಿದೆ ಅನ್ನುವಂತಹ ಒಂದು ಹುಡುಕಾಟವನ್ನು ನಡೆಸುವಂಥದ್ದು. ಹೀಗಾಗಿ ಸದ್ಯ
ಎಸ್ಐಟಿ ಅಧಿಕಾರಿಗಳು ವಿಶೇಷ ತಂಡ ಏನಿದೆ ಆ ಮೊಬೈಲ್ಗಳನ್ನ ಎಲ್ಲಿ ಇದೆ ಅಂದ್ರೆ ನಿಮ್ಮ ಮೊಬೈಲ್ ಏನಾದ್ರು ಕಳೆದೋಗಿದೆಯಾ ಅಥವಾ ಬೇರೆ ಏನಾದ್ರು ಕೊಟ್ಟಿದ್ರಾ ಅಥವಾ ಬೇರೆ ಏನಾದ್ರು ರಿಪೇರಿಗೆ ಹೋದಂತಹ ಸಂದರ್ಭದಲ್ಲಿ ಆ ಮೊಬೈಲ್ನಲ್ಲಿ ಇದ್ದಂತಹ ಡಾಟಾಗಳಾಗಿರಬಹುದು ವಿಡಿಯೋಗಳಾಗಿರಬಹುದು ಅದೆಲ್ಲವೂ ಕೂಡ ಬೇರೆ ಕಡೆ ಶೇರ್ ಆಗಿರಬಹುದಾ ಅಂತ ಹೇಳಿ ಪ್ರಶ್ನೆಗಳ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಆ ಪ್ರಶ್ನೆಗಳ ಮುಖಾಂತರ ಆ ಮೊಬೈಲ್ ಎಲ್ಲಿದೆ ಅನ್ನುವಂತಹ ಒಂದು ಹುಡುಕಾಟವನ್ನ ಎಸ್ಐಟಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಹೀಗಾಗಿ ಸದ್ಯ ಈಗ ಸಿಕ್ಕಿರುವಂತಹ ಒಂದು ಏನಿದೆ ಅಂದ್ರೆ ಈಗ ದಾಖಲಾಗಿರುವಂತಹ ದೂರುಗಳೇನಿದಾವೆ ಆ ದಾಖಲಾಗಿರುವಂತಹ ದೂರುಗಳಲ್ಲಿ 376/2 ಮತ್ತು ಎನ್ ಏನಿದೆ ಅದು ಸಾಕಷ್ಟು ಒಂದು ಎಫೆಕ್ಟೆಡ್ ಸೆಕ್ಷನ್ ಅಂತಲೇ ಹೇಳಬಹುದಾಗಿದೆ. ಪರ್ಟಿಕ್ಯುಲರ್ ಆಗಿ ಆ ಸೆಕ್ಷನ್ ನಡಿ ಯಾರು ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ ಅವರ ಆ ದೂರಿನ ಅನ್ವಯವಾಗಿ ಹೆಚ್ಚಿನ ವಿಚಾರಣೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ 164 ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಅದೇ ಫೈನಲ್ ಅಲ್ಲ, ಅದಕ್ಕೆ ಪೂರಕವಾದಂತಹ ಹೇಳಿಕೆಗಳನ್ನ ಪ್ರಜ್ವಲ್ ದೇವರಾಜ್ ಅವರು ಕೂಡ ಅವರಿಂದ ತೆಗೆದುಕೊಳ್ಳುವಂತಹ ಮುಖಾಂತರ ಅದನ್ನ 164 ಏನಿದೆ ಆ ಹೇಳಿಕೆಯನ್ನು ದೃಢಪಡಿಸುವಂತಹ ಒಂದು ಕೆಲಸಗಳನ್ನ ಎಸ್ಐಟಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.